ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಾಂಧದಲ್ಲಿ ಪರೀಕ್ಷಿತ್ ರಾಜನು ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಕುರಿತು ಶುಕಮುನಿಗಳನ್ನು ಪ್ರಶ್ನೆ ಮಾಡಿದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ವಿಧವಾದ ಬ್ರಹ್ಮನಾರದ ಸಂವಾದವನ್ನು ಕೇಳಿದ ಮೇಲೆ ಪರೀಕ್ಷಿತ್ ರಾಜನು ತಿರುಗಿ ಶುಕಮುನಿಯನ್ನು ಕುರಿತು, ಎಲೈ ಯೋಗೀಂದ್ರನೇ, ತತ್ವಜ್ಞನಾದ ನಾರದನು ತನ್ನ ಜನಕನಾದ ಚತುರ್ಮುಖನಿಂದ ಪ್ರಕೃತಿ ಸಂಬಂಧವಿಲ್ಲದ ಭಗವಂತನ ಗುಣಗಳನ್ನು ಲೋಕದಲ್ಲಿ ಪ್ರಚಾರಗೊಳಿಸಬೇಕೆಂದು ಪ್ರೇರಿಸಲ್ಪಟ್ಟನಷ್ಟೇ. ಅದರಂತೆ ನಾರದನು ಲೋಕದಲ್ಲಿ ಯಾರು ಯಾರಿಗೆ ಯಾವ ಯಾವ ವಿಧದಿಂದ ತತ್ವಜ್ಞಾನವನ್ನು ತಿಳಿಸಿದನು ಅವೆಲ್ಲವನ್ನು ಕೇಳಬೇಕೆಂದು ನನ್ನ ಮನಸ್ಸು ಬಹಳ ಕುತೂಹಲಗೊಂಡಿರುವುದು. ಎಲೈ ಮಹಾತ್ಮನೇ, ಅವೆಲ್ಲವನ್ನು ನೀನು ಕೃಪೆಯಿಟ್ಟು ನನಗೆ ತಿಳಿಸಬೇಕು. ಆ ಭಗವಂತನ ಚರಿತ್ರೆಗಳೆಲ್ಲವೂ ಸಮಸ್ತ ವಿಧದಲ್ಲಿಯೂ ಮಂಗಳಪ್ರದಗಳಾದುದರಿಂದ ಆ ಚರಿತ್ರೆಗಳೆಲ್ಲವನ್ನು ವಿವರವಾಗಿ ತಿಳಿಸು. ಅವುಗಳನ್ನು ನೀನು ಉಪದೇಶಿಸುವುದರಿಂದ ನನ್ನ ಮನಸ್ಸಿನ ಸಂಶಯಗಳೆಲ್ಲವೂ ನೀಗಿ ನಿಷ್ಕಲ್ಮಶವಾದ ಮೇಲೆ ಆ ಪರಮಾತ್ಮನಲ್ಲಿ ಅದನ್ನು ನೆಲೆಗೊಳಿಸಿ ತುಚ್ಛವಾದ ಈ ದೇಹವನ್ನು ಬಿಟ್ಟು ಬಿಡುವೆನು. ಓ ಮಹಾತ್ಮ, ಸರ್ವಾಂತರ್ಯಾಮಿಯಾದ ಆ ಭಗವಂತನ ಕಥೆಗಳನ್ನು ಕಿವಿಯಿಂದ ಕೇಳುತ್ತಾ ಆತನನ್ನು ಧ್ಯಾನಿಸುತ್ತಿದ್ದ ಹಾಗೆಯೇ ಈ ದೇಹವನ್ನು ತ್ಯಜಿಸಬೇಕೆಂದು ಉದ್ದೇಶಿಸುವೆನು. ಅವನ ಚರಿತ್ರೆಗಳನ್ನು ಕೇಳಿದ ಮಾತ್ರಕ್ಕೆ ಭಗವಂತನು ತಾನಾಗಿ ಬಂದು ಅವರ ಹೃದಯದಲ್ಲಿ ನೆಲೆಸುವನು. ಆ ಭಗವಂತನ ಕಥೆಗಳನ್ನು ಭಕ್ತಿಪೂರ್ವಕವಾಗಿ ಕಿವಿಯಿಂದ ಕೇಳುತ್ತಿದ್ದರೆ ಅಂಥವನ ಕರ್ಣ ಮಾರ್ಗದಿಂದಲೇ ಭಗವಂತನು ಹೃದಯದಲ್ಲಿ ಪ್ರವೇಶಿಸುವನೆಂದು, ಶರತ್ಕಾಲವು ಕೆರೆ ಕೊಳಗಳಲ್ಲಿರುವ ನೀರಿನ ಕಲ್ಮಷವನ್ನು ನೀಗಿಸುವಂತೆ ಭಗವಂತನು ಅಂಥವರ ಹೃದಯದಲ್ಲಿರುವ ಕಲ್ಮಷವನ್ನು ನೀಗಿಸಿ ನಿರ್ಮಲವಾಗಿ ಮಾಡುವನೆಂದು ನಾನು ಹಿರಿಯರಿಂದ ಕೇಳಿರುವೆನು. ಇದಲ್ಲದೆ ಲೋಕದಲ್ಲಿ ಜನರು ಬೇರೆ ಬೇರೆ ಕಾರ್ಯಗಳಿಗಾಗಿ ದೇಶ ದೇಶಗಳನ್ನು ಸುತ್ತಿ ಆ ಸುತ್ತಾಟದಿಂದ ಬಹಳವಾಗಿ ಬಳಲಿ ತಮ್ಮ ಮನೆಗೆ ಬಂದು ಸೇರಿದ ಮೇಲೆ ವಿಶ್ರಾಂತಿ ಸುಖದಲ್ಲಿಯೇ ಇದ್ದು ಬಿಡುವಂತೆ ಭಗವದ್ ಭಕ್ತರು ಕೂಡ ಬಹಳ ದಿನಗಳವರೆಗೆ ಸಂಸಾರ ಬಾಧೆಯಲ್ಲಿ ನರಳಿ ಆತನ ಕೃಪೆಯಿಂದ ಅದನ್ನು ತಪ್ಪಿಸಿಕೊಂಡು ಅವನ ಪಾದಾರವಿಂದಗಳನ್ನು ಸೇರಿದ ಮೇಲೆ ಅವನನ್ನು ಬಿಟ್ಟು ಬರುವುದಕ್ಕೆ ಎಷ್ಟು ಮಾತ್ರವೂ ಇಷ್ಟಪಡಲಾರರು. ಇದಲ್ಲದೆ ಸಹಜವಾಗಿ ಭೌತಿಕ ದೋಷವಿಲ್ಲದ ಜೀವನಿಗೆ ಆ ಭೂತ ಸೂಕ್ಷ್ಮಗಳ ಸಂಯೋಗದಿಂದಲೇ ಶರೀರ ಸಂಬಂಧ ಉಂಟಾಗುವುದೆಂದು ಕೇಳಿದೆನು. ಜೀವನಿಗೆ ಈ ವಿಧವಾದ ದೇಹ ಸಂಬಂಧ ಉಂಟಾಗುವುದು ಬೇರೆ ಯಾವ ಕಾರಣವೂ ಇಲ್ಲದೆ ಸ್ವೇಚ್ಛೆಯಿಂದಲೇ ಸಂಭವಿಸುವುದೇ, ಅಥವಾ ಇದಕ್ಕೆ ಕಾರಣವೇನಾದರೂ ಉಂಟೆ? ಆ ವಿಷಯದಲ್ಲಿ ನಿನಗೆ ತಿಳಿದ ಸಂಗತಿಯನ್ನು ವಿವರಿಸಬೇಕು. ಸಮಸ್ತ ಲೋಕಗಳ ಸ್ಥಿತಿಗೂ ಕಾರಣವಾಗಿ ಆ ಲೋಕ ಸನ್ನಿವೇಶವನ್ನೇ ಆಕಾರವನ್ನಾಗಿ ಹೊಂದಿದ ಕಮಲವು ಯಾವನ ನಾಭಿಯಿಂದ ಮೊದಲು ಹೊರಟಿತೋ ಅಂತಹ ಪರಮ ಪುರುಷನ ಸ್ವರೂಪವು ಬೇರೆ ಬೇರೆಯಾಗಿ ವಿಭಾಗಿಸಿ ಇಷ್ಟೇ ಎಂದು ನಿರ್ಣಯಿಸಬಹುದಾದ ಅವಯವವುಳ್ಳದ್ದೆಂದು ನಿಮ್ಮ ವಾಕ್ಯ ತೋರುವುದು. ಅಂತಹ ಜಗತ್ಕಾರಣನಾದ ಪುರುಷನು, ಅಂದರೆ ವಿರಾಟ್ ಪುರುಷನು ಎಷ್ಟು ಪ್ರಮಾಣವುಳ್ಳವನು? ಜಗದ್ರೂಪವಾದ ಪದ್ಮದಲ್ಲಿ ಹುಟ್ಟಿದ ಬ್ರಹ್ಮನು ಯಾವನ ಅನುಗ್ರಹದಿಂದ ಈ ಲೋಕವನ್ನು ಸೃಷ್ಟಿಸತಕ್ಕ ಶಕ್ತಿಯನ್ನು ಪಡೆದಿರುವನು? ಮತ್ತು ಆ ಬ್ರಹ್ಮನು ಪರಮ ಪುರುಷನ ರೂಪವನ್ನು ಯಾವ ವಿಧದಿಂದ ಕಂಡುಕೊಂಡನು? ಇದಲ್ಲದೆ ಹಿಂದೆ ನೀವು ಹೇಳಿದ ವಾಕ್ಯಗಳಿಂದ ಸರ್ವೇಶ್ವರನೂ ಕೂಡ ಸಂಸಾರದಲ್ಲಿರುವ ಜೀವನಂತೆ ಒಬ್ಬನಾಗಿ ಗೋಚರಿಸಿದನೆಂದು ಹೇಳಿದ ಹಾಗೆ ತೋರುವುದು. ಹಾಗಿದ್ದ ಪಕ್ಷದಲ್ಲಿ ಜೀವನಿಗಿಂತಲೂ ಪರಮಾತ್ಮನಲ್ಲಿರುವ ವಿಶೇಷವೇನು? ಆ ಪರಮ ಪುರುಷನು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದ ಮಾಯೆಯನ್ನು ಬಿಟ್ಟು ಲೋಕ ವ್ಯಾಪಾರಗಳಲ್ಲಿಯೂ ವಿಮುಖನಾಗಿ ಸಮಸ್ತ ಗುಣಗಳಿಗೂ ಆಶ್ರಯನಾಗಿ ಯಾವ ಸ್ಥಳದಲ್ಲಿ ಶಯನಿಸುತ್ತಿರುವನು? ಪೂರ್ವಕಲ್ಪದಲ್ಲಿ ಅನಿರುದ್ಧನಿಂದ ಹುಟ್ಟಿದ ಚತುರ್ಮುಖನ ಅವಯವದಿಂದಲೇ ಸಮಸ್ತ ಲೋಕಪಾಲಕರಿಂದ ಕೂಡಿದ ಈ ಲೋಕಗಳೆಲ್ಲವೂ ನಿರ್ಮಿತವಾದುದೆಂದು ಹೇಳಿದಿರಷ್ಟೇ.
ಇದರಿಂದ ಬ್ರಹ್ಮನು ಪೂರ್ವಕಲ್ಪಾಸ ಕಲ್ಪಾಸಾರವಾಗಿಯೇ ಸೃಷ್ಟಿಸಿದನೆಂಬ ಶ್ರುತಿಗೆ ವಿರೋಧವು ತೋರುವುದು. ಈ ವಿರೋಧಕ್ಕೆ ಪರಿಹಾರವೇನೆಂಬುದನ್ನು ತಿಳಿಸಬೇಕು. ಮತ್ತು ಅವಾಂತರ ಕಲ್ಪಕ್ಕೂ ಮಹಾಕಲ್ಪಕ್ಕೂ ಇರುವ ಕಾಲ ಪ್ರಮಾಣದ ಭೇದವೇನು? ಭೂತ ಭವಿಷ್ಯದ್ ವರ್ತಮಾನ ರೂಪವಾದ ಕಾಲವು ಗ್ರಹಗಳ ಸಂಚಾರವನ್ನು ಅನುಸರಿಸಿ ಯಾವ ರೀತಿಯಾಗಿ ಎಣಿಸಲ್ಪಡುವುದು? ಮನುಷ್ಯನ ಆಯುಃ ಪ್ರಮಾಣವೆಷ್ಟು? ದೇವತೆಗಳಿಗೂ ಪಿತೃದೇವತೆಗಳಿಗೂ ನಿರ್ಣಯಿಸಲ್ಪಟ್ಟ ಆಯುಃ ಕಾಲವೆಷ್ಟು? ಕಾಲದಲ್ಲಿ ನಿಮಿಷವೇ ಮೊದಲಾದ ಸೂಕ್ಷ್ಮ ವಿಭಾಗಗಳನ್ನು, ಸಂವತ್ಸರವೇ ಮೊದಲಾದ ದೊಡ್ಡ ವಿಭಾಗಗಳನ್ನು ನಿರ್ಣಯಿಸುವ ಕ್ರಮ ಹೇಗೆ? ಯಾವ ಯಾವ ಕರ್ಮಗಳಿಂದ ಯಾವ ಯಾವ ಲೋಕವು ಲಭಿಸುವುದು? ಕರ್ಮಗಳಲ್ಲಿರುವ ಭೇದವೆಷ್ಟು? ಕರ್ಮಗಳಿಂದ ಸುಲಭವಾಗಿ ಫಲಗಳನ್ನು ಕೈಗೂಡಿಸಿಕೊಳ್ಳುವುದಕ್ಕೆ ಯಾವ ಕ್ಷೇತ್ರವು ಉತ್ತಮವೆನಿಸುವುದು? ಯಾವ ಯಾವ ಕರ್ಮಗಳಿಗೆ ಯಾವ ಯಾವ ದೇವತೆಗಳಿಂದ ಫಲಪ್ರಾಪ್ತಿಯಾಗುವುದು? ಸತ್ವಾದಿ ಗುಣಗಳ ಪರಿಣಾಮ ಕ್ರಮವೇನು? ಆ ಗುಣಗಳು ದೇವ ಮನುಷ್ಯಾದಿ ಶರೀರಗಳಾಗಿ ಮಾರ್ಪಡುವ ರೀತಿಯನ್ನು, ಜೀವಾತ್ಮಗಳು ದೇವಾದಿ ಶರೀರಗಳನ್ನು ಪಡೆಯುವುದಕ್ಕೆ ಕಾರಣವೇನೆಂಬುದನ್ನು ವಿಶದವಾಗಿ ತಿಳಿಸಬೇಕು. ಭೂಮಿ, ಪಾತಾಳ, ದಿಕ್ಕುಗಳು, ಆಕಾಶ, ಸೂರ್ಯ, ಚಂದ್ರಾದಿಗಳು, ಅಶ್ವಿನಿ ಮೊದಲಾದ ತಾರೆಗಳು, ಪರ್ವತಗಳು, ನದಿಗಳು, ಸಮುದ್ರಗಳು, ದ್ವೀಪಗಳು, ಇವೆಲ್ಲವುಗಳ ಉತ್ಪತ್ತಿ ಕ್ರಮವೇನು? ಇವುಗಳಲ್ಲಿರುವ ಪ್ರಾಣಿಗಳು ಹುಟ್ಟಿದ ರೀತಿಯನ್ನು ತಿಳಿಸಬೇಕು. ಬ್ರಹ್ಮಾಂಡದ ಮತ್ತು ಅದರ ಹೊರಗಿನ ಆವರಣದ ಅಳತೆಯಷ್ಟು? ಇವುಗಳೊಳಗಿನ ಬೇರೆ ಬೇರೆ ವಸ್ತುಗಳ ಸ್ವರೂಪವೇನು? ಮಹಾತ್ಮರಾದ ಭಗವದ್ ಭಕ್ತರ ಚರಿತ್ರವನ್ನು, ವರ್ಣಾಶ್ರಮಗಳ ಸ್ವಭಾವ ಭೇದವನ್ನು ವಿವರಿಸಬೇಕು. ಮಹಾದ್ಭುತಗಳಾದ ಭಗವದವತಾರ ಚರಿತ್ರೆಗಳನ್ನು, ಯುಗ ಭೇದವನ್ನು, ಒಂದೊಂದು ಯುಗದ ಕಾಲ ಪ್ರಮಾಣವನ್ನು, ಆಯಾ ಯುಗಗಳಲ್ಲಿ ನಡೆಯುವ ಧರ್ಮಗಳನ್ನು ವಿಶದವಾಗಿ ತಿಳಿಸಬೇಕು. ಮನುಷ್ಯ ವರ್ಗಕ್ಕೆಲ್ಲ ಸಾಮಾನ್ಯ ಧರ್ಮವಾವುದು? ವರ್ಣಾಶ್ರಮ ಭೇದಗಳನ್ನು ಕುರಿತು ವಿಶೇಷ ಧರ್ಮಗಳಾವುವು? ಆಯಾ ವೃತ್ತಿಗಳನ್ನು ಹಿಡಿದು ಜೀವಿಸುವ ಜನರು ತಮ್ಮ ತಮ್ಮ ವೃತ್ತಿಗಳಲ್ಲಿ ಅನುಸರಿಸಬೇಕಾದ ಧರ್ಮವಾವುದು? ಪ್ರಜಾರಕ್ಷಣವೆಂಬ ಕಾರ್ಯದಲ್ಲಿ ನೆಲೆಸಿದ ರಾಜಋಷಿಗಳ ಧರ್ಮವೆಂತಹುದು? ಆಪತ್ಕಾಲದಲ್ಲಿ ಜನರು ಅನುಸರಿಸಬಹುದಾದ ಧರ್ಮವೇನು? ಮಹತ್ತು ಮೊದಲಾದ ತತ್ವಗಳೆಷ್ಟು? ಅವುಗಳ ಸ್ವರೂಪವೇನು? ಅವುಗಳಿಗೆ ಕಾರಣಭೂತವಾದ ವಸ್ತುವಿನ ಲಕ್ಷಣವೇನು? ಭಗವದ್ ಉಪಾಸನ ಕ್ರಮವು ಹೇಗೆ? ಪ್ರಕೃತಿಯನ್ನು ಬಿಟ್ಟು ಹೋದ ಮೇಲೆ ಆತ್ಮವಸ್ತುವಿನ ವಿಷಯವಾದ ಜ್ಞಾನಯೋಗದ ಪ್ರಕಾರವು, ಯೋಗೀಶ್ವರರು ಹೊಂದಬಹುದಾದ ಅಣಿಮಾದಿ ಅಷ್ಟೈಶ್ವರ್ಯಗಳ ಸ್ವರೂಪವು, ಯೋಗಿಗಳು ಶರೀರತ್ಯಾಗ ಮಾಡುವ ಕ್ರಮವು ಹೇಗೆ? ಋಕ್ಕು ಮೊದಲಾದ ಯೋಗಗಳು, ವೇದಗಳು, ಧನುರ್ವೇದವೇ ಮೊದಲಾದ ಉಪವೇದಗಳು, ಅವುಗಳಲ್ಲಿ ಹೇಳಲ್ಪಟ್ಟ ಧರ್ಮಗಳು, ಇತಿಹಾಸ ಪುರಾಣಗಳು, ಇವುಗಳ ಸ್ವರೂಪ ಲಕ್ಷಣಗಳೇನು? ಸಮಸ್ತ ಜೀವರಾಶಿಗಳ ಉತ್ಪತ್ತಿಯನ್ನು, ಅವುಗಳಿಂದುಂಟಾಗುವ ಅವಾಂತರ ಪ್ರಳಯವನ್ನು, ಈ ಉತ್ಪತ್ತಿ ವಿನಾಶಗಳ ನಡುವೆ ಅವುಗಳ ಸ್ಥಿತಿಯನ್ನು, ಮಹಾಪ್ರಳಯದ ಕ್ರಮವನ್ನು, ಯಾಗಾದಿ ವೈದಿಕ ಕರ್ಮಗಳನ್ನು, ಕೆರೆ ಬಾವಿಗಳ ನಿರ್ಮಾಣವೇ ಮೊದಲಾದ ಸ್ಮಾರ್ಥ ಅಥವಾ ಪೂರ್ತ ಕರ್ಮಗಳ ಕ್ರಮವನ್ನು, ಕಾಮ್ಯ ಕರ್ಮಗಳ ಸ್ವರೂಪವನ್ನು, ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳ ಪ್ರಕಾರವನ್ನು ಇದ್ದುದಿದ್ದಂತೆ ವಿವರಿಸಬೇಕು. ಜೀವಾತ್ಮನು ಕಾಮ್ಯ ಕರ್ಮಗಳ ಫಲವನ್ನು ಅನುಭವಿಸಿ ಪರಲೋಕದಿಂದ ಜಾರಿ ಬಿದ್ದ ಮೇಲೆ ಈ ಜೀವನ ಪುನಃಸೃಷ್ಟಿ ಪ್ರಕಾರವು ಹೇಗೆ? ಪ್ರಾಚಂಡ ಧರ್ಮದ ಉತ್ತಿ ಕ್ರಮವೇನು? ಜೀವಾತ್ಮನಿಗೆ ಉಂಟಾಗತಕ್ಕ ಬಂಧ ಮೋಕ್ಷಗಳನ್ನು, ಆ ಜೀವಾತ್ಮನಿಗೆ ಮೋಕ್ಷ ದಶೆಯಲ್ಲಿ ಪ್ರಾಪ್ತವಾಗುವ ಸ್ವರೂಪವನ್ನು ವಿಶದವಾಗಿ ತಿಳಿಸಬೇಕು. ಮತ್ತೊಬ್ಬರಿಗೆ ವಶನಲ್ಲದೆ ಸರ್ವ ಸ್ವತಂತ್ರನಾಗಿ ಸರ್ವಾಂತರಾತ್ಮನೆನಿಸಿದ ಭಗವಂತನು ತನ್ನ ಅಜ್ಞಾಧೀನವಾಗಿರುವ ಮಾಯೆಯನ್ನು ಹಿಡಿದು ಪ್ರಪಂಚ ಲೀಲೆಗಳನ್ನು ನಡೆಸುವ ರೀತಿಯನ್ನು, ಆಮೇಲೆ ತನಗೆ ತಾನೇ ಆ ಮಾಯೆಯನ್ನು ತೊರೆದು ಪ್ರಳಯ ಕಾಲದಲ್ಲಿ ಕೇವಲ ಉದಾಸೀನನಂತೆ ನೋಡುತ್ತಾ ಸುಮ್ಮನಿರುವ ಕ್ರಮವನ್ನು ನನಗೆ ವಿಷದವಾಗಿ ತಿಳಿಸುವುದಕ್ಕೆ ಸರ್ವಜ್ಞನಾದ ನೀನು ಸಮರ್ಥನೆಂಬುದರಲ್ಲಿ ಸಂದೇಹವಿಲ್ಲ. ಮಹಾವಿಪತ್ತಿನ ಬಾಯಿಯಲ್ಲಿ ಸಿಕ್ಕಿಬಿದ್ದಿರುವ ನನಗೆ ಈಗ ನಿನ್ನನ್ನು ಬಿಟ್ಟರೆ ಬೇರೆ ದಿಕ್ಕಿಲ್ಲ. ಓ ಮುನೀಂದ್ರ, ನನ್ನಲ್ಲಿ ಕರುಣೆಯಿಟ್ಟು ಇವೆಲ್ಲವನ್ನು ನನಗೆ ವಿವರವಾಗಿ ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
ಹಿಂದೆ ಬ್ರಹ್ಮ ನಾರದ ಸಂವಾದದಲ್ಲಿ ವಿಧಿತವಾದ ಸಂಪ್ರದಾಯಾರ್ಥಗಳೆಲ್ಲವೂ ನಿನಗೆ ತಿಳಿದಂತೆ ಮತ್ತೊಬ್ಬರಿಗೆ ತಿಳಿಯವು. ಆದುದರಿಂದ ಈ ನನ್ನ ಪ್ರಶ್ನೆಗಳೆಲ್ಲಕ್ಕೂ ತಕ್ಕ ಉತ್ತರವನ್ನು ಕೊಡುವುದಕ್ಕೆ ನೀನೊಬ್ಬನೇ ಸಮರ್ಥನು. ಬ್ರಾಹ್ಮಣ ಶಾಪದಿಂದ ಬೆಂದು ಅನ್ನಪಾನಗಳನ್ನು ಬಿಟ್ಟು ತತ್ತಳಿಸುತ್ತಿರುವ ನಾನು ಈ ನಿನ್ನ ತತ್ವೋಪದೇಶಗಳೆಲ್ಲವನ್ನು ಸಾವಧಾನದಿಂದ ಹೇಗೆ ಕೇಳಬಲ್ಲೆ ಎಂದು ಸಂದೇಹಿಸಬೇಡ. ಓ ಮಹಾತ್ಮ, ನಾನು ಬ್ರಾಹ್ಮಣ ಶಾಪದಿಂದ ಬೆಂದವನಾದರೂ ನಿರಾಹಾರನಾಗಿದ್ದರೂ ಈಗ ನಿನ್ನ ಮುಖಪದ್ಮದಿಂದ ಹೊರಟ ಹರಿಕಥಾಮೃತವನ್ನು ಕುಡಿದ ಮೇಲೆ ನನ್ನ ಪ್ರಾಣಗಳು ನನ್ನನ್ನು ಬಿಟ್ಟು ಹೋಗಲಾರದೆ ಉತ್ಸಾಹ ವಿಶಿಷ್ಟವಾಗಿಯೇ ಇರುವವು. ನನ್ನ ಇಂದ್ರಿಯಗಳು ವ್ಯಾಕುಲತೆ ಇಲ್ಲದೆ ಪ್ರಸನ್ನವಾಗಿಯೇ ಇರುವವು. ಆದುದರಿಂದ ನೀವು ನನ್ನ ಮನಸ್ಸಿನ ಸಂದೇಹಗಳೆಲ್ಲವೂ ನೀಗುವಂತೆ ನಾನು ಕೇಳಿದ ಪ್ರಶ್ನೆಗಳೆಲ್ಲಕ್ಕೂ ಉತ್ತರವನ್ನು ಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಎಂದನು. ಹೀಗೆ ಪರೀಕ್ಷಿತ್ ರಾಜನು ಪ್ರಶ್ನೆ ಮಾಡಿದುದನ್ನು ಕೇಳಿ ತತ್ವೋಪದೇಶದಲ್ಲಿ ನಿಪುಣನಾದ ಶುಕಮುನಿಯು ಬಹಳ ಸಂತೋಷಗೊಂಡು ಆ ಮಹಾಸಭೆಯಲ್ಲಿ ದೇವತುಲ್ಯವಾದ ಭಾಗವತವೆಂಬ ಪುರಾಣವನ್ನು ಪರೀಕ್ಷಿತ್ ರಾಜನಿಗೆ ಉಪದೇಶಿಸತೊಡಗಿದನು. ಮೊದಲು ಸೃಷ್ಟಿಯ ಆರಂಭದಲ್ಲಿ ಭಗವಂತನೇ ಬ್ರಹ್ಮದೇವನಿಗೆ ಉಪದೇಶಿಸಿದುದರಿಂದ ಭಾಗವತವೆನಿಸಿದ ಪುರಾಣ ರತ್ನವನ್ನು ಅದೇ ಕ್ರಮದಲ್ಲಿಯೇ ಪಾಂಡುಕುಲ ತಿಲಕನಾದ ಪರೀಕ್ಷಿತ್ತಿಗೆ ಕ್ರಮವಾಗಿ ತಿಳಿಸಲಾರಂಭಿಸಿದನು. ಇದು 8ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.